ನಾಗರಿಕರು ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ಬೈಲಹೊಂಗಲ ಪೊಲೀಸ್ ಇಲಾಖೆ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ಆಯೋಜಿಸಿತ್ತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದ ಹೊರವಲಯದಲ್ಲಿ ಕಳೆದ 3 ದಿನಗಳಿಂದ ನಡೆದ ತರಬೇತಿ ಶಿಬಿರದಲ್ಲಿ ಡಿವೈಎಸ್ಪಿ ಶಿವಾನಂದ ಕಟಗಿ ನೇತೃತ್ವದಲ್ಲಿ 300 ಕ್ಕೂ ಹೆಚ್ಚಿನ ನಾಗರಿಕರು ತರಬೇತಿ ಪಡೆದುಕೊಂಡರು. ಸಿಪಿಐ ಉಳವಪ್ಪ ಸಾತೇನಹಳ್ಳಿ, ಪಿಎಸ್ಐ ಈರಪ್ಪ ರಿತ್ತಿ ಹಾಗೂ ಸಿಬ್ಬಂದಿ ಶಿಬಿರದ ಯಶಸ್ವಿಗೆ ಶ್ರಮಿಸಿದರು. ರವಿ ಟಿವೇಟ್ ಕನ್ನಡ ಬೈಲಹೊಂಗಲ. ರೌಂಡ್ ಮುಖ ಮುಂದಿರಬೇಕು, ಅದು ಸ್ವಲ್ಪ ನೋಡ್ಕೊಳ್ಳಿ, ಊಟ ಹಾಕಿದ್ರೆ ಅದು ಫೀಡ್ ಮಾಡಿ ನಂತರ ಕಮಾಂಡ್ ಸುತ್ತಾರೆ. ನೆಕ್ಸ್ಟ್ ಏಮೋ ಟಾರ್ಗೆಟ್ ಲೋಡ್ ಆಯ್ತು, ಏಮೋ ಟಾರ್ಗೆಟ್ ಅಂತಾರೆ. ಏಮೋ ತಗೊಂಡಾಗ ರೈಫಲ್ ತಗೊಂಡು ಏಮ್ ತಗೊಳ್ಳಿ, ಒಂದೇ ಕೈ ಮೇಲೆ ತಗೊಳ್ಳಿ, ಅದು ಅಂತ ಸಾಕ ಅಂತ ಹೇಳ್ತಾರೆ. ಈಗ ಲೋಡ್ ಅಂದಾಗ ಬೋಲ್ಟ್ ಓಪನ್ ಇಲ್ಲ, ಬೋಲ್ಟ್ ಓಪನ್ ಆಯ್ತಾ? ಬೋಲ್ಟ್ ಓಪನ್ ಮಾಡಿಲ್ಲ.